ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನಗೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ಇದು ಚಿಟ್ಟೆ ಬುರಿಗಳಿಗೆ ಬಂದಿರೋದು ಜೊತೆ ಪಟ್ಟ. ಇದು ಈ ಪಟ್ಟ ಸೇಲ್ಗಿದೆ, ಶೇಪು ಸ್ಟೈಲು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಅಕ್ಕಿ ದೊಡ್ಡದಾಗ್ತಾ ಆಗ್ತಾ ಇನ್ನೂ ಸಖತ್ತಾಗಿ ಬರುತ್ತೆ. ಜೊತೆ ಪಟ್ಟ ಇದು, ತುಂಬ ಜನ ಬುರಿ ಲೈನಲ್ಲಿ ಕೊಡಿ ಅಂತ ಇದಕ್ಕೆ ಹಾಕ್ತಿರೋದು. ಬಣ್ಣ ಹೆಂಗಿದೆ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದರೆ ಒಂದೇ ಒಂದು ಕಮೆಂಟ್ ಮಾಡಿ. ಇದು ಜೊತೆ ಪಟ್ಟ, ಇದು ಮೋಸ್ಟ್ಲಿ ಇದು ಹೆಣ್ಣಾಗ್ಬೋದು ಈ ಕಡೆ ಇರೋದು, ಆ ಕಡೆ ಇರೋದು ಗಂಡಾಗ್ಬೋದು. ಎಲ್ಲ ಟೈಪ್ ಬಣ್ಣನೂ ಇದೆ ಚಿಟ್ಟೆ ಬುರಿಯಲ್ಲಿ ಬಂದಿರೋ ಪಟ್ಟ ಇದು. ಇವಾಗ ಏನು ಚಿಟ್ಟೆ ಬುರಿ ತೋರಿಸ್ದೆ, ಅದರಲ್ಲಿ ಬಂದಿರೋ ಪಟ್ಟ ಇದು. ಬಣ್ಣ ನೋಡ್ಬೋದು ತುಂಬಾ ಚೆನ್ನಾಗಿದೆ ಬಣ್ಣ, ಲಾಲ್ ಕಟ್ಟು ಎಲ್ಲ ಬಣ್ಣನೂ ಇದೆ ಇದರಲ್ಲಿ. ಶೇಪ್ ಎಲ್ಲ ನೋಡ್ಬೋದು ಚಡಿಯಾಗಿದೆ. ಇನ್ನು ಪಟ್ಟ ಇದು, ಇನ್ನು ಲೆಂತ್ ಬರುತ್ತೆ. ಸ್ವಲ್ಪ ಗಾಬರಿ ಇದೆ. ಇದು ಒಡಕಲು ಕಣ್ಣಾಗತ್ತೆ. ಇವಾಗಲೇ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ಫೀಚರ್ಸು ಎಲ್ಲ ತುಂಬ ಚೆನ್ನಾಗಿದೆ. ಸುತ್ತಲಿ ಸುತ್ತಲೂ ರಿಂಗ್ ನೋಡ್ಬೋದು, ಅಗ್ಲ ಇದೆ. ಮತ್ತು ಏನು ನಾವು ಔಟ್ರ್ ರಿಂಗು ಅಲ್ಲೆಲ್ಲ ನೋಡಿ, ಕಪ್ಪೊಡಕಲು ಇವಾಗಲೇ ಸ್ಟಾರ್ಟ್ ಆಗಿದೆ. ಇನ್ನು ಚಿವ್ ಚಿವ್ ಪಟ್ಟ ಇದು, ವೈಬ್ರೇಷನ್ ಎಲ್ಲ ನೋಡ್ಬೋದು ಸಖತ್ತಾಗಿ ಮಾಡುತ್ತೆ ವೈಬ್ರೇಷನ್ ಎಲ್ಲ. ಫ್ರೆಂಡ್ಸ್, ಇದು ಅದ್ರ ಜೊತೆ ಪಟ್ಟ ಇದು, ಇದಕ್ಕೂ ರೆಕ್ಕೆ ಹೊಡೆದಿಲ್ಲ, ಎರಡು ಕಲಿ ಪಟ್ಟ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಎಲ್ಲ ಚೆನ್ನಾಗಿದೆ ರೆಕ್ಕೆಯಲ್ಲಿ, ಎರಡಕ್ಕೂ ವೈಬ್ರೇಷನ್ ಚೆನ್ನಾಗಿದೆ. ಶೇಪು ಲೆಂತು ಎಲ್ಲ ಇನ್ನೂ ಬರುತ್ತೆ ಲೆಂತು. ಇವಾಗ ಇನ್ನೂ ಎರಡು ಕಲಿ ಪಟ್ಟ ಇದು, ಎರಡು ಅಕ್ಕಿನೂ ವಯಸ್ಸಾಗ್ತಾಗ್ತಾ ಒಡಕಲು ಕಣ್ಣಾಗತ್ತೆ. ಇದರಲ್ಲೂ ನೋಡ್ಬೋದು ಕಣ್ಣಿನ ಫೀಚರ್ಸು ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಏನಿದೆ, ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ. ಔಟ್ರ್ ಸೈಡ್ ನೋಡಿ ಬ್ಲ್ಯಾಕ್ ಒಡಕಲು ಇವಾಗಲೇ ಸ್ಟಾರ್ಟ್ ಆಗಿದೆ. ಆ ಪಟ್ಟಾಗೂ ಇದೆ, ಈ ಪಟ್ಟಾಗೂ ಇದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಹಲೋ ಫ್ರೆಂಡ್ಸ್, ಇವೆಲ್ಲ ಆಡಿರೋ ಅಕ್ಕಿಗಳು. ಇದರಲ್ಲಿ ತಿರಾವಲ್ ಬಂದ್ಬಿಟ್ಟು ಸೀಲ್ ಹೊತ್ತಿಸ್ಕೊಂಡು ಆಡಿದೆ ಅಕ್ಕಿ, ಆರೂವರೆ ಗಂಟೆ ಚಿಲ್ಲರೆ ಆಡಿದೆ ಅಕ್ಕಿ, ಬೂರಿ ಗಂಡ ಆಡಿದೆ, ಕರೆಕಲ್ಲು ಇದರಲ್ಲಿ ಏಳೂವರೆ ಗಂಟೆ ಆಡಿದೆ ಅಕ್ಕಿ. ಏಡ್ ಜಾಸ್ತಿ ಇದರಲ್ಲಿ ಕರೆಕಲಲ್ಲಿ, ತುಂಬ ಏಡ್ ಜಾಸ್ತಿ. ಇದು ಒಂಟಿಗರಿ ತಿರಾವಲ್ ಇದು ಗಂಡು. ಎಲ್ಲ ಒಳ್ಳೊಳ್ಳೆ ಅಕ್ಕಿಗಳಾಗ್ತಾ ಏನು ಗಂಡುಗಳು, ಎಲ್ಲ ಗಂಡು ಪಟಗಳು ಇವು. ಇವಿಷ್ಟು ಒಂದೇ ರೇಟು ಅಕ್ಕಿಗಳು. ಮತ್ತು ಫ್ರೆಂಡ್ಸ್, ಎಲ್ಲರಿಗೂ ಒಂದೇ ಕ್ವಶನ್ ಇರೋದು, ನಾನು ಯಾಕೆ ಇಷ್ಟು ಒಳ್ಳೊಳ್ಳೆ ಅಕ್ಕಿಗಳು ಕೊಡ್ತೀನಿ, ಆಡಿರೋ ಅಕ್ಕಿ ಅಂತ ಹೇಳ್ತೀನಿ ಅಂದ್ಬಿಟ್ಟು. ನಮ್ಮ ಹತ್ರ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 300-400 ಬಿಡೋ ಅಕ್ಕಿಗಳಿದೆ, ಜೊತೆಗಳು ಒಂದು 400-500 ಜೊತೆಗಳಿದೆ. ಅಷ್ಟಕ್ಕಿನ ಮೇಂಟೈನ್ ಮಾಡೋ ಅಷ್ಟರಲ್ಲಿ ತಲೆಯೆಲ್ಲ ಕೆಟ್ಟೋಗುತ್ತೆ. ಎಷ್ಟಂತ ನಾವು ಅಕ್ಕಿ ಇಟ್ಕೊಳ್ಳೋದು, ಮೊದಲು ಕೊಡ್ತಾ ಇರಲಿಲ್ಲ ನಾವು. ಯಾವಾಗ ಕೊಡೋ ಸ್ಟಾರ್ಟ್ ಮಾಡಿದ್ದೀವಿ, ಎಲ್ಲ ಯಾವ ಲೈನ್ ಇದ್ರೂ ಕೊಡ್ತಾ ಇದ್ದೀವಿ. ಇವಾಗ ಯಾವುದೋ ಹಿಂಗೆ ಇಟ್ಕೊಬೇಕಂತ ಲೈನ್ಗಳು ತುಂಬ ಇದೆ ನಮ್ಮ ಹತ್ರ. ಎಲ್ಲರಿಗೂ ಅಕ್ಕಿ ಸಿಗಲಿ, ಎಲ್ಲರ ಮನೇಲಿ ಅಕ್ಕಿ ಆಡಲಿ ಅಂತ ಕೊಡ್ತಾರದು ನಾವು. ಟೋಟಲಾಗಿ ಒಂದು ಏನಿಲ್ಲ ಅಂದ್ರೂ ಇವಾಗ ನಮ್ಮ ದಾವಣಿಯಲ್ಲಿ ಒಂದು 600-700 ಅಕ್ಕಿ ಇದೆ ಫ್ರೆಂಡ್ಸ್. ಇಷ್ಟು ಅಕ್ಕಿ ಮೇಂಟೈನ್ ಮಾಡೋ ಅಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ ನಮಗೂ. ಅದಕ್ಕೋಸ್ಕರ ಕೊಡ್ತಾರದು. ಎಲ್ಲರಿಗೂ ಅದೇ ಕ್ವಶನ್ ಇರೋದು, ಏನಕ್ಕೆ ಇವರು ಹಿಂಗೆ ಕೊಡ್ತಾರೆ ಅಕ್ಕಿಗಳನ್ನ, ಯಾರು ಆಡಿರೋ ಅಕ್ಕಿಗಳು ಕೊಡಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಎಷ್ಟಂತ ಆಡ್ಸೋಣ, ಎಷ್ಟಂತ ಇಟ್ಕೊಳ್ಳೋಣ. ಆ ಕಾರಣದಿಂದ ಕೊಡ್ತಾರದು ಅಕ್ಕಿನ. ಇವೆಲ್ಲ ಒಳ್ಳೊಳ್ಳೆ ಅಕ್ಕಿಗಳು. ಇದು HMT ಪೂಟಿದು, ಇದು ತಿರಾವಲ್ಗಳಿದು, ರೆಗ್ದಾರ್ ತಿರಾವಲ್ ಬಂದಿರೋದು. ಇದು ಸೀಲ್ ಹೊತ್ತಿಸ್ಕೊಂಡು ಆಡಿರೋ ಗಂಡಿದು.
ಇದು ಕರೆಕಲ್ ಗಂಡು 7.5 ಗಂಟೆ ಆಡಿದೆ, ಬಾಜಿ ಜಾಸ್ತಿ ಇದೆ ಇದರಲ್ಲಿ. ಇದು ಒಂಟಿ ಗರಿ ತಿರೋಲ್ ಗಂಡಿದು 6 ಗಂಟೆ ಆಡಿರೋ ಗಂಡಿದು. ಇದು ಬೂರಿ ಗಂಡಿದು 7 ಗಂಟೆ ಚಿಲ್ಲರೆ ಆಡಿರೋ ಗಂಡಿದು. ಇದಿಷ್ಟು ಸೇಲ್ಗಿದೆ, ಎಲ್ಲ ಒಂದೊಂದೇ ಡೀಟೇಲ್ ವೀಡಿಯೋ ಮಾಡ್ತೀನಿ. ಮತ್ತು ರೇಟ್ ಎಲ್ಲ ಫಿಕ್ಸೆಡ್ ಇರುತ್ತೆ ಫ್ರೆಂಡ್ಸ್, ಯಾವುದು ಹೆಚ್ಚು ಕಮ್ಮಿ ಅಂತ ಕೇಳೋಕ್ಕೆ ಹೋಗ್ಬೇಡಿ. ಎಲ್ಲ ಫಿಕ್ಸೆಡ್ ರೇಟ್ ಇರುತ್ತೆ, ಹೆಚ್ಚು ಕಮ್ಮಿ ಅಂತ ಮಾತಾಡಿದ್ರೆ ನಾನು ಅವ್ರಿಗೆ ರಿಪ್ಲೈನೇ ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ನೋಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನೋಡ್ಬಿಟ್ಟು ಇಸ್ಕೊಳ್ಳಿ ಫ್ರೆಂಡ್ಸ್. ಇದು ಕರೆಕಾಲ್ ಗಂಡು. ಈ ಗಂಡು ಬೆಂಗಳೂರಲ್ಲಿ ಜೆ ಪಿ ನಗರಲ್ಲಿ ಜಂಬೂ ಸವಾರಿ ದಿಣ್ಣೆಯಲ್ಲಿ 7.5 ಗಂಟೆ ಆಡಿರೋ ಗಂಡು. ಕರೆಕಾಲ್ ಲೈನಲ್ಲಿ ಒಂದು ಏನಂದರೆ ಹಕ್ಕಿ ಯಾವತ್ತಿಗೂ ಖಾಲಿ ಆಗಲ್ಲ, ಮತ್ತು ಅಲ್ಲಿ ಇಲ್ಲಿ ಬೀಳಲ್ಲ. ಇದು ಏಟ್ ಜಾಸ್ತಿ ಇರೋ ಅಕ್ಕಿ, ಇದು ತುಂಬಾ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದವರು. 7.5 ಗಂಟೆ ಜಂಬೂ ಸವಾರಿ ದಿಣ್ಣೆಯಲ್ಲಿ ಆಡಿರೋ ಅಕ್ಕಿ ಇದು. ಇವಾಗ ಒಂದು ಹಸ್ತು ಪಟ್ಟ ಇದು, ರೆಕ್ಕೆ ಹೊಡೆದಿದ್ದೀವಿ. ಮುಂದಿನ ವರ್ಷ ಬಿಡ್ಕೊಳ್ಳೋಕೆ ಒಳ್ಳೆ ಅಕ್ಕಿ, ಜಾತಿ ಮಾಡ್ಕೊಳ್ಳೋಕ್ಕೂ ಒಳ್ಳೆ ಅಕ್ಕಿ ಇದು. ಕರೆಕಲ್ ಟಚ್ಗಳಲ್ಲಿ ಅಕ್ಕಿ ಖಾಲಿ ಆಗಲ್ಲ, ಮನೆ ಬಿಡಲ್ಲ. ರಾಕೆಟ್ ಬಾಜಿ ಇದ್ದಿದ್ದು, ಒಂದೊಂದು ಸತಿ ಹೊಡೆದ್ರೇನು 15-20 ಏಟ್ ಮಾಡುತ್ತೆ ಅಕ್ಕಿ. ಹೊಡೆದು ಹೊಡೆದಂಗೆ ಮೇಲಾಗತ್ತೆ, ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ಫ್ರೆಂಡ್ಸ್ ಇವಾಗ ಏನು ಕರೆಕಾಲ್ ತೋರಿಸ್ದೆ, ಚಡಿ ಬಾಲ ಇದು. ಬಾಲ ಹೊಡೆದಿದ್ದಾರೆ ಏಟ್ ಕಂಟ್ರೋಲ್ ಮಾಡೋದಕ್ಕೆ. ರೆಕ್ಕೆ ಎಲ್ಲ ಹೊಡೆದಿದೆ, ತಿರಿ ನೋಡ್ಬೋದು, ಶಾರ್ಪ್ ಆಗಿದೆ, ಉದ್ದ ಇದೆ, ತುಂಬ ಚೆನ್ನಾಗಿದೆ ತಿರಿಯೆಲ್ಲ. ಮುಂದಿನ ವರ್ಷ ಯಾರಿಗಾರು ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ ಇದು. ದಸ್ತ ಆದಮೇಲೆ ಇದು ಟೈಮ್ ಜಾಸ್ತಿ ಆಗುತ್ತೆ. ಲೆಂತ್ ಅಕ್ಕಿ, ಬಾಲ ಹೊಡೆದಿರೋದ್ರಿಂದ ಗೊತ್ತಾಗ್ತಾ ಇಲ್ಲ ಲೆಂತ್ ಅಕ್ಕಿ ಇದು. ಕಣ್ಣಲ್ಲಿ ನೋಡ್ಬೋದು ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ, ಫುಲ್ಲು ವೈಟ್ ಐಸು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ, ವೈಬ್ರೇಷನ್ ಚೆನ್ನಾಗಿದೆ. ಮತ್ತು ಔಟ್ರಿಂಗ್ ಬ್ಲ್ಯಾಕ್ ನೋಡ್ಕೊಳ್ಳಿ, ಕಪ್ಪು ಡಾರ್ಕ್ ಆಗಿದೆ. ಇದೇನು ಅನಾರಿ ಲೈಟಾಗಿ ಇವಾಗ ಏನು ಕಾಣಿಸ್ತಾ ಇದೆ, ಇದು ವಯಸ್ಸಾಗ್ತಾ ಆಗ್ತಾ ಕಪ್ಪದು ಚುಕ್ಕೆಗಳು ಸ್ಟಾರ್ಟ್ ಆಗತ್ತದಲ್ಲಿ. ಜಾತಿ ಮಾಡ್ಕೊಳೋಕ್ಕೂ ಒಳ್ಳೆ ಅಕ್ಕಿ, ಇನ್ನೊಂದು 4-5 ವರ್ಷ ಆಡಿಸ್ಕೊಳೋಕ್ಕೂ ತುಂಬ ಒಳ್ಳೆ ಅಕ್ಕಿ ಇದು. ಫ್ರೆಂಡ್ಸ್ ಈ ತಿರಾವಲ್ಲು ಸೀಲ್ ಹೊತ್ತಿಸ್ಕೊಂಡು 6.5 ಗಂಟೆ ಆಡಿರೋದು, ಪಲ್ಲ ಸಿಕ್ಕಾಪಟ್ಟೆ ಹೋಗುತ್ತೆ. ಶೇಪ್ ನೋಡ್ಕೊಳ್ಳಿ ಅಕ್ಕಿದು, ತುಂಬ ಚೆನ್ನಾಗಿದೆ. ಬಲ ಹೊಡೆದಿದ್ದೀವಿ, ಏಟೆಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲೂ ರಾಕೆಟ್ ಬಾಜಿ ಅಕ್ಕಿ, ಒಂದು ಸೈಡು ಬಿಳೆ ಕಣ್ಣು, ಒಂದು ಸೈಡ್ ಕಪ್ಪು ಕಣ್ಣಿದು. ಶೇಪ್ ನೋಡ್ಕೊಳ್ಳಿ ಅಕ್ಕಿದು, ತುಂಬ ಚೆನ್ನಾಗಿದೆ ಅಕ್ಕಿ ಇದು. ಈ ಅಕ್ಕಿ ಇನ್ನೂ ಒಂದು 3-4 ವರ್ಷ ಆಡಿಸ್ಕೊಬೋದು. ರೆಕ್ಕೆ ಕಿಪ್ ಕೊಟ್ಟು ಇವಾಗ ನೀವು ರೆಡಿ ಮಾಡ್ಕೊಂಬಂದ ಅಂದರೆ, ಇವಾಗ ಬರೀ ಈ ವರ್ಷ ಕಳ್ಳ ಮಾಡ್ಕೊಂಡು ಮನೆ ಮೇಲೆ ನೀಟಾಗಿ ಕೂರಿಸ್ಕೊಳಂಗೆ ಮಾಡಿದ್ರೆ, ನೆಕ್ಸ್ಟ್ ವರ್ಷದಿಂದ ಬಿಡ್ಕೊಂಬಂದರೆ ನಿಮಗೆ ಏನಿಲ್ಲ ಅಂದ್ರೆ ಇದರಲ್ಲಿ 8 ಗಂಟೆ ಮೇಲೆ ಹೋಗೇ ಹೋಗುತ್ತೆ ಈ ಲೈನು. 100% ಗ್ಯಾರಂಟಿ ಲೈನ್ ಇದು. ಈ ವರ್ಷ ಸೀಲ್ ಹೊತ್ತಿಸ್ಕೊಂಡು 6.5 ಗಂಟೆ ಆಡಿರೋ ಅಕ್ಕಿ ಇದು. ಗಂಡಕ್ಕಿ ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಇವಾಗ ಏನು ತಿರಾವಲ್ ತೋರಿಸ್ದೆ, ಬಾಲ ಹೊಡೆದಿದ್ದೀವಿ, ಶೇಪ್ ನೋಡ್ಕೊಬೋದು ಚೆನ್ನಾಗಿದೆ. ರೆಕ್ಕೆನೂ ಹೊಡೆದಿದ್ದೀವಿ, ಸೀಲ್ ನೋಡ್ಬೋದು, ಸೀಲ್ ಹೊತ್ತಿಸ್ಕೊಂಡು ಆಡಿರೋದು 6.5 ಗಂಟೆ ಆಡಿರೋ ಅಕ್ಕಿ ಇದು. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ, ತುಂಬ ಚೆನ್ನಾಗಿದೆ ಅಕ್ಕಿ ಇದು. ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಕಪ್ಪು ಕಣ್ಣದು ತೋರಿಸಲ್ಲ ನಾನು, ಯಾಕಂದರೆ ಕಪ್ಪು ಕಣ್ಣದು ನೀಟಾಗಿ ಮಾಡೋಕ್ಕಾಗಲ್ಲ, ಬಿಳೆ ಕಣ್ಣಲ್ಲಿ ತೋರಿಸ್ತೀನಿ. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಕಾರ್ಬನ್ ಶೇಡ್ ಏನಿದೆ ಅಗ್ಲ ಇದೆ. ವೈಬ್ರೇಷನ್ ನೋಡಿ, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಅನಾರಿ ಏನಿದೆ ಹರಡ್ಕೊಂಡಿದೆ, ಮತ್ತು ಅನಾರಿ ಹಿಂದೆ ನೋಡಿ ಕಪ್ಪು ಚುಕ್ಕೆ ಸ್ಟಾರ್ಟ್ ಆಗಿದೆ. ಇವೆಲ್ಲ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಆಗ್ತಾ ಒಡತಲು ಕಣ್ಣಾಗತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ. ವೈಬ್ರೇಷನ್ ನೋಡ್ಬೋದು ಮಾಡ್ತಾನೆ ಇರತ್ತೆ. ಮೀಡಿಯಂ ಕೈ ಅಕ್ಕಿ ಇದು, ಮೀಡಿಯಂ ಸೈಜ್ ಪುತ್ಲಿ ಇದು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಅಕ್ಕಿ. ಇದು ಸೇಲ್ಗಿದೆ ಇದು. ಯಾರಿಗೆ ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿಬಿಡಿ, ಫೋನ್ ಮಾಡೋಕ್ಕಿಂತ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿಬಿಡಿ. ಇಮಿಡಿಯೇಟಾಗಿ ರೇಟು ಮತ್ತು ಯಾವ ಅಕ್ಕಿ ಇದೆ, ಸೇಲ್ಗಿರೋ ಅಕ್ಕಿ ಮಾತ್ರ ಫೋಟೋ ಕಳಿಸ್ತೀನಿ, ಸೇಲ್ ಆಗಿರೋದು ಯಾವುದು ಕಳ್ಸೋಕೆ ಹೋಗಲ್ಲ. ಯಾವುದೇ ಅದು ರೆಡಿ ಸೇಲ್ಗಿದೆ ಆ ಅಕ್ಕಿ ಫೋಟೋ ಮಾತ್ರ ಕಳಿಸ್ತೀನಿ. ಫ್ರೆಂಡ್ಸ್ ತುಂಬ ಜನ HMT ಪುಟ್ ಕೊಡಿ, HMT ಪುಟ್ ಕೊಡಿ ಅಂತಾರೆ. ಇದು HMT ಪುಟಲ್ಲಿ ಮಾಡಿಸಿರೋ ಗಂಡಿದು. ಈ ಪಟ್ಟ ಬಿಟ್ಟಿಲ್ಲ, ಇದ್ದ ಅಣ್ಣ ಬಂದ್ಬಿಟ್ಟು 9 ಗಂಟೆ ಆಡ್ತಾ ಇದೆ ಅಣ್ಣ. ಇದ್ದು ಸೀಲೆಲ್ಲ ಹೊತ್ತಿಸ್ಕೊಂಡು ಆಡಿದ್ದು 9 ಗಂಟೆ
ಈ ಪಟ್ಟನ್ ಬಿಟ್ಟಿಲ್ಲ, ಇದು ಗಣಪಟ್ಟ ಇದು. ಯಾಕಂದ್ರೆ ಎಚ್ ಎಂ ಟಿಗಳು ನಮ್ಮದು ವರ್ಷವೂ ಟೈಮ್ ಜಾಸ್ತಿ ಮಾಡ್ಕೊಂಬರುತ್ತೆ. ಇದೆಲ್ಲ ಪುಟ್ಗಳಿವು, ಈ ಗಂಡು ಆರಾಮಾಗಿ ಆಡಿಸ್ಕೊಬೋದು. ಶೇಪ್ ನೋಡ್ಕೊಳ್ಳಿ ಇದನ್ನು, ಎಚ್ ಎಂ ಟಿದು ಕಣ್ಗಳು ನೋಡ್ಕೊಳ್ಳಿ. ದೂರದಿಂದ ನೋಡ್ರೆ ಆ ಕಣ್ಣೇನಿದೆ ಅಗಲ ಕಾಣತ್ತೆ. ಇದಕ್ಕೇನು ರೇಕಿದೆ, ಕುರ್ಜಾದ್ಮೇಲೆ ಮತ್ತೆ ಹೊಸ ಪುಕ್ಕ ಬಂದಾಗ ರೆಗ್ಗಳು ಜಾಸ್ತಿ ಆಗತ್ತೆ, ಗಟ್ಟಿ ಬಣ್ಣ ಬರುತ್ತೆ. ಇನ್ನು ಇವೆಲ್ಲ ಜಾಸ್ತಿ ಲೆಂತ್ ಬರಲ್ಲ, ಅಕ್ಕಿ ಮೀಡಿಯಂ ಲೆಂತ್ ಇರುತ್ತೆ. ಫ್ರೆಂಡ್ಸ್, ಇವಾಗ ಏನು ಎಚ್ ಎಂ ಟಿ ಪುಟ್ಗಳನ್ನ ತೋರಿಸ್ತೇವೆ, ಓವಲ್ ಆಗಿ ಬರುತ್ತೆ. ಯಾವಾಗಲೂ ಭಾಳ ಓವಲ್ ಆಗಿ ಬರುತ್ತೆ ಎಚ್ ಎಂ ಟಿ ಪುಟ್ಗಳಲ್ಲಿ. ಇದು ಎಂಟನೇ ಗರಿ ಅಕ್ಕಿ, ಇದು ಎಂಟನೇ ಕಲ್ಲಿ. ವೈಬ್ರೇಷನ್ ನೋಡ್ಬೋದು, ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ನು. ಶೇಪ್ ಎಲ್ಲ ನೋಡ್ಕೊಳ್ಳಿ ಚೆನ್ನಾಗಿದೆ, ಮೀಡಿಯಂ ಸೈಜ್ ಲೆಂತ್ ಇದು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕೆಂಪು ಇದು ಬಿಚ್ಚಿಕೊಂಡಿದೆ ಇದರಲ್ಲಿ. ಒಂದೊಂದು ತುಂಬ ಡಾರ್ಕ್ ಆಗಿ ಬರುತ್ತೆ, ಅಗಲ ಬರುತ್ತೆ. ಈ ಕಣ್ಗಳದ್ದು ಗೇರ ನೋಡಿ, ಯಾವಾಗಲೂ ಎಚ್ ಎಂ ಟಿಗಳಲ್ಲಿ ಆ ಗೇರ ಬಂದ್ಬಿಟ್ಟು ಅಗಲ ಇರುತ್ತೆ. ಈ ಅಕ್ಕಿ ಏನಕ್ಕೆ ಬಿಟ್ಟಿಲ್ಲ ಅಂದರೆ, ಪಟ್ಟಿಂದಾನೆ ಕಣ್ಣು ಒಂಥರ ಒಡಕ್ಲು ಥರ ಕಣ್ಣಿದು. ಇದು ಇನ್ನೂ ವಯಸ್ಸಾಗ್ತಾಗ್ತಾ ತುಂಬ ಚೆನ್ನಾಗಿ ಬರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಆ ಥರ ನೋಡಿ, ಒಂದು ಕಪ್ಪು ಶೇಡು ಬಿಚ್ಕೊಂಡಿದೆ, ಫುಲ್ಲು ಎಲ್ಲ ಫುಲ್ಲು ಕಣ್ಣಲ್ಲಿದೆ ನೋಡಿ ಅದು ಆ ಶೇಡು. ಪಟ್ಟಿಂದನೂ ಕಣ್ಣು ಹಿಂಗೆ ಇದೆ. ಪುತ್ಲಿ ನೋಡ್ಬೋದು, ಮೀಡಿಯಂ ಸೈಜ್ ಪುತ್ಲಿ. ಪುತ್ಲಿ ಸುತ್ತಲೂ ಕಪ್ಪು ಶೇಡಿನಿಂದ ಅಗಲ ಇದೆ, ಪುತ್ಲಿ ಸುತ್ತಲೂ ಇದೆ. ಮತ್ತು ಅನಾರೇನು ತೀರಾ ಕಮ್ಮಿ ಇದಲ್ಲಿ. ಇದು ಪಟ್ಟಾಲೆ ರೆಕ್ಕೆ ಹೊಡೆದಿದ್ದು, ನಾವು ಬಿಡಬಾರ್ದು ಇದನ್ನ ಅಂತ ದೊಡ್ಡ ಅಕ್ಕಿ ಮಾಡ್ಕೊಳ್ಳೋದಕ್ಕೆ. ಇವಾಗ ತುಂಬ ಅಕ್ಕಿಗಳಾಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಕೊಡ್ತಾರೋ ಇದನ್ನ. ಜಾತಿ ಮಾಡ್ಕೊಳ್ಳೋಕ್ಕೂ ಒಳ್ಳೆ ಅಕ್ಕಿ, ಆಡಿಸ್ಕೊಳ್ಳೋಕ್ಕೂ ಒಳ್ಳೆ ಅಕ್ಕಿ ಇದು. ಫ್ರೆಂಡ್ಸ್, ಇದು ಒಂಟಿಗರಿತಿಲ್ಲ ಅವ್ರ ಗಂಡಿದು. ಈ ಗಂಡು 6-6.5 ಗಂಟೆ ಆಡಿದೆ. ಇದು ಇವಾಗ 2.5 ದಸ್ತದ ಗಂಡಿದು. ತುಂಬ ಚೆನ್ನಾಗಿದೆ ಲೈನು, ಚೋರಿ ಲೈನಲ್ಲೆಲ್ಲ ಸಕ್ಕದಾಗಿದೆ ಗಂಡಿದು. ಸ್ವಲ್ಪ ಗಾಬರಿ ಗಂಡು. ಒಂಟಿ ಗರಿ ತಿರಾವಲ್ ಇದು, ಎರಡು ಸೈಡು ಗರಿಗಳು ಇದಕ್ಕೆ, ಒಂಟಿನೇ ಇರೋದು ತಿರಾವಲ್ ಗರಿಗಳು. ಮತ್ತು ಕಣ್ಣಲ್ಲಿ ನೋಡ್ಬೋದು ಮಚ್ಚೆ. ಪುತ್ಲಿ ಕೆಳಗಡೆ ನೋಡಿ, ಒಂದು ಮಚ್ಚೆ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಗಂಡಿದು. ಈ ಗಂಡು ಸೇಲ್ಗಿದೆ, 6-6.5 ಗಂಟೆ ಆಡಿರೋ ಗಂಡಿದು. ಫ್ರೆಂಡ್ಸ್, ಏನು ಒಂಟಿ ಗರಿ ತಿರಾವಲ್ ತೋರಿಸ್ತೆ, ಎರಡು ಸೈಡ್ ಅದಕ್ಕೆ ಗರಿ, ವೈಟ್ ಗರಿ, ಒಂಟಿನೇ ಇರೋದು ಸಿಂಗಲ್ ಗರಿ, ಅದಕ್ಕೆ ಒಂಟಿ ಗರಿ ಅಂತ ಇಟ್ಕೊಂಡಿರೋದು ನಾವು. ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡುತ್ತೆ. ಎರಡನೇ ದಸ್ತದ ಅಕ್ಕಿ ಇದು, ಲೆಂತ್ ಚೆನ್ನಾಗಿದೆ. ಬಾಲ ಕಿತ್ತಿದ್ದೀವಿ ಗೊತ್ತಾಗ್ತಾಯಿಲ್ಲ, ಲೆಂತ್ ಚೆನ್ನಾಗಿದೆ. ಎದೆ ನೋಡ್ಬೋದು ಅಗಲ ಇದೆ. ಕಣ್ಣಲ್ಲಿ ನೋಡಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಏನು ಗ್ರೇ ಶೇಡ್ ಇದೆ, ಅಗಲ ಇದೆ, ಪುತ್ಲಿ ಸುತ್ತಲೂ ಇದೆ. ಮತ್ತು ಅನಾರಿ ಬಂದ್ಬಿಟ್ಟು ಹರಡ್ಕೊಂಡಿದೆ, ಔಟ್ರಿಂಗ್ ಫುಲ್ ಇದೆ ಅನಾರಿ. ಚೋರಿ ಲೈನಲ್ಲಿ ತುಂಬ ಚೆನ್ನಾಗಿದೆ ಅಕ್ಕಿ ಇದು. ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿ ಮಾಡುತ್ತೆ. ಇದು ನೋಡಿ ಫ್ರೆಂಡ್ಸ್, ಏನು ಕಣ್ಣಲ್ಲಿ ಮಚ್ಚೆ ಅಂದೆ, ಈ ಕಣ್ಣಲ್ಲಿ ಮಚ್ಚೆ ಇದೆ ನೋಡಿ. ಇದಕ್ಕೆ ಎರಡು ಸೈಡೂ ಕಣ್ಣು ತುಂಬ ಚೆನ್ನಾಗಿದೆ. ವೈಬ್ರೇಷನ್ ನೋಡ್ಬೋದು, ಮಾಡ್ತಾನೆ ಇರತ್ತೆ ಹಿಂಗೆ ವೈಬ್ರೇಷನ್ನು. ಫ್ರೆಂಡ್ಸ್, ಇದು ಬೂರಿ ಗಂಡು, 7 ಗಂಟೆ ಆಡಿರೋ ಗಂಡಿದು. ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ವೈಬ್ರೇಷನ್ ಸಿಕ್ಕಾಪಟ್ಟೆ ಇದೆ ಈ ಗಂಡಲ್ಲಿ. ಈ ಗಂಡನ್ನು ಸೇಲ್ ಮಾಡ್ತಾಯಿದ್ದೀನಿ. ಇದೊಂದು ಮಾತ್ರ ಸ್ವಲ್ಪ ಜಾಸ್ತಿ ರೇಟು ಗಂಡು, ಇನ್ನು ಮಿಕ್ಕಿದೆಲ್ಲ ಒಂದೇ ರೇಟು. ಶೇಪ್ ನೋಡ್ಕೊಳ್ಳಿ, ಲೆಂತ್ ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈ ಗಂಡು ಇನ್ನೂ ಒಂದು 3 ವರ್ಷದ ತನಕ ಆಡಿಸ್ಕೊಬೋದು. ರೆಕ್ಕೆ ಹೊಡೆದಿದ್ದೀವಿ ಇವಾಗ, ಒಂದು 3 ವರ್ಷ ಆಡಿಸ್ಕೊಳ್ಳೋ ಗಂಡಿದು. ಜಾತಿ ಮಾಡ್ಕೊಳಕ್ಕೋಗತ್ತೆ, ಆಡಿಸ್ಕೊಳಕ್ಕೋಗತ್ತೆ. ಫ್ರೆಂಡ್ಸ್, ಇವಾಗೇನು ಬೂರಿ ಗಂಡು ತೋರಿಸ್ತೆ, ಚಡಿಬಲ್ಲ, ರೆಕ್ಕೆ ಹೊಡೆದಿದ್ದೀವಿ.
ತಿರಿಗಳು ನೋಡ್ಬೋದು, ತುಂಬ ಚೆನ್ನಾಗಿದೆ. ವೈಬ್ರೇಷನ್ ಅಷ್ಟೇ, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾನೆ ಇರತ್ತಿದ್ದು. ಈ ಲೈನಲ್ಲಿ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿದೆ ಗಂಡಿದು. ಮೀಡಿಯಂ ಸೈಜ್ ಅಕ್ಕಿ, ತಲೆ ಶೇಪ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಮೀಡಿಯಂ ಸೈಜ್ ಚೊಂಚು ಬೂರಿಗಳು ನೋಡಿ, ಇಂಥ ಕಣ್ಗಳು ಬಂದಾಗ ಅಕ್ಕಿಗಳು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಬೂರಿಯಲ್ಲಿ ಅನಾರಿ ಕಮ್ಮಿ ಇರಬೇಕು, ಮತ್ತು ಪುತ್ಲಿ ಸುತ್ತಲೂ ಏನು ಗ್ರೇ ಶೇಡ್ ಇದೆ, ಪುತ್ಲಿ ಸುತ್ತಲೂ ಇರಬೇಕು. ಔಟ್ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ, ಡಾರ್ಕ್ ಆಗಿದೆ. ಇದು ವಯಸ್ಸಾಗ್ತಾ ಆಗ್ತಾ ಪುತ್ಲಿ ಸುತ್ತಲೂ ಏನು ಕೆಳಗಡೆ ನೋಡಿ ಕಪ್ಪು ಶೇಪ್ ಏನು ಕಾಣ್ತಾ ಇದೆ, ಡಾಟ್ಸು, ಅವೆಲ್ಲ ಒಡ್ಕ್ಲಿಕ್ಕೆ ಟರ್ನ್ ಆಗುತ್ತೆ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ಹಿಂಗೆ ಮಾಡ್ತಾ ಇರತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಗಂಡು. ಯಾರಿಗೆ ಬೇಕಾದ್ರೂ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿಬಿಡಿ. ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೊಳ್ಳೆ ಅಕ್ಕಿಗಳು ಸಿಗಲಿ ಅಂದ್ಬಿಟ್ಟು ಆಗ್ತಾ ಇರೋದು ಈ ಜೊತೆಗಳು. ಈ ಹೆಣ್ಣು ಬಂದು 8.5 ಗಂಟೆ ಚಿಲ್ಲರೆ ಆಡಿದೆ ಹೆಣ್ಣು, ಪಟಾದಲ್ಲಿ ಮಸ್ತಿಗೆ ಬಂತು. ಆಮೇಲೆ ಮಸ್ತಿಗೆ ಬಂದಾಗಿಂದ ಅಕ್ಕಿ ಆಮೇಲೆ ಬಿಡೋಕೆ ಹೋಗಿಲ್ಲ. 8.5 ಗಂಟೆ ಸರ್ಕಣಿ ಬಾಜಿ ತುಂಬ ಜಾಸ್ತಿ ಇರುತ್ತೆ. ಹಳೆ ಲೈನ್ಗಳಲ್ಲಿ ಬಂದಿರೋದು ಸುರ್ಮೈಗಳಿದು, ಹೆಣ್ಣು ಸುರ್ಮಯಿ, ಗಂಡು ಸುರ್ಮಯಿ. ಗಂಡು ನೋಡ್ಬೋದು, ಹೇಳಂಗೆ ಇಲ್ಲ, ಎದೆ ಆಗ್ಲ, ಅದು ಶೇಪ್ ನೋಡ್ಕೊಳ್ಳಿ, ಅದು ಕಣ್ಣು ನೋಡ್ಕೊಳ್ಳಿ. ಹಳೆ ಲೈನು ಬಂದಿರೋ ಗಂಡಿದು ತುಂಬ ಒಳ್ಳೆ ಗಂಡು. ಗಂಡೊಂದು 10 ಗಂಟೆ ಚಿಲ್ಲರೆ ಆಡಿರೋ ಗಂಡದು, ಹೆಣ್ಣು 8.5 ಗಂಟೆ ಆಡಿತ್ತು. ಮಸ್ತಿಗೆ ಬಂದಾಗಿಂದ ರೆಕ್ಕೆ ಹೊಡೆದಿದ್ದೀವಿ. ಈ ಜೊತೆ ಸೇಲ್ಗಿದೆ, ಇನ್ನು ಹೊಸ ಜೊತೆ ಮಾಡ್ತಾ ಇರೋದಿದು. ಎರಡು ಸುರ್ಮೈಗಳು, ಪಟಗಳು ಮಿನಿಮಮ್ ಅಂದ್ರೂ 8 ಗಂಟೆ ಅಂತೂ 100% ಮಿನಿಮಮ್ ಬರುತ್ತೆ, ಅದ ಮೇಲೂ ಬರುತ್ತೆ. ಈ ಜೊತೆ ಸೇಲ್ಗಿದೆ, ತುಂಬ ಒಳ್ಳೆಯ ಜೊತೆ, ಮಿಸ್ ಮಾಡ್ಕೊಂಬೇಡಿ. ಶೇಪ್ ನೋಡ್ಕೊಬೋದು ಹೆಣ್ಣದು, ಚಡಿ ಶೇಪು ಹೆಣ್ಣು. ಗಂಡು ಹೆಣ್ಣು ಎರಡು ಸುರ್ಮೈಗಳು. ಗಂಡಿನ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಹೆಣ್ಣಿನ ಶೇಪು ಅಷ್ಟೇ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಇವಾಗ ಏನು ನಾನು ಸುರ್ಮೈ ಗಂಡು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ರೆಕ್ಕೆ ಹೊಡೆದಿದ್ದೀವಿ ಇಲ್ಲಿ, ಈ ಸೈಡು ರೆಕ್ಕೆ ಇದೆ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು, ಲೆಂತು ಚೆನ್ನಾಗಿದೆ ಅಕ್ಕಿದು, ಲೆಂತೆಲ್ಲ ತುಂಬ ಚೆನ್ನಾಗಿದೆ. ಗುಂಡು ತಲೆ ಹಳೆ ಕಣ್ಣಿದು, ಫ್ರೆಂಡ್ಸ್ ತುಂಬ ಹಳೆ ಕಣ್ಗಳು. ಯಾವ ರೀತಿ ಇರುತ್ತೆ ಆ ಸ್ಟೈಲಲ್ಲೇ ಬಂದಿದೆ ಇದಕ್ಕೆ ಕಣ್ಣು. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು, ಕಣ್ಣು ತುಂಬ ಒಡಕ್ಲು ನೋಡ್ಬೋದು, ಫುಲ್ಲು ಕಣ್ಣು ತುಂಬ ಒಡಕ್ಲಿದೆ. ಇದನ್ನು ವಯಸ್ಸಾಗ್ತಾ ಆಗ್ತಾ ಒಡಕ್ಲು ಅನ್ನೋದು ಜಾಸ್ತಿ ಆಗುತ್ತೆ, ತುಂಬ ಜಾಸ್ತಿ ಆಗುತ್ತೆ ಒಡಕ್ಲು. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಕಣ್ಣು ತುಂಬ ಇದೆ. ಒಡಕ್ಲು ಅಬ್ಸರ್ವ್ ಮಾಡಿ, ಕಣ್ಣು ತುಂಬ ಫುಲ್ಲು ಒಡಕ್ಲಿದೆ ಇದರಲ್ಲಿ. ಫ್ರೆಂಡ್ಸ್ ಇದಿವಾಗ ಏನು ಸುರ್ಮೈ ಹೆಣ್ಣು ತೋರಿಸ್ದೆ, ಇದು ಚಡಿಬಾಲ, ಲಾಲ್ ಕಟ್ಟೆಲ್ಲ ಚೆನ್ನಾಗಿದೆ. ವೈಬ್ರೇಷನ್ ನೋಡ್ಬೋದು, ಇದರಲ್ಲೂ ವೈಬ್ರೇಷನ್ ಮೀಡಿಯಂ ಆಗಿದೆ. ಇದು ಸ್ವಲ್ಪ ಮೀಡಿಯಂ ಸೈಜ್ ಲೆಂತ್ ಅಕ್ಕಿನೆ, ಶೇಪ್ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ ಆಡೋ ಶೇಪು. ಇದೂ ಹಳೆ ಕಣ್ಣಲ್ಲಿ ಬಂದಿರೋದು ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು, ಮತ್ತು ಕಣ್ಣಲ್ಲಿ ವೈಬ್ರೇಷನ್ನು. ಇದು ಫುಲ್ಲು ವೈಟ್ ಐಸು, ಇದು ಹೋಗ್ತಾ ಹೋಗ್ತಾ ಒಡಕ್ಲು ಕಣ್ಣಾಗತ್ತೆ, ವಯಸ್ಸಾಗ್ತಾ ಆಗ್ತಾ ಒಡಕ್ಲು ಕಣ್ಣಾಗತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಫುಲ್ ಸುತ್ತಲೂ ಇದೆ. ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿ ಮಾಡುತ್ತೆ. ಪುತ್ಲಿ ಸುತ್ತಲೂ ಏನು ಗ್ರೇ ಶೇಡ್ ಅಂತೀವಿ, ಇದಕ್ಕೆ ಕಪ್ಪು ಶೇಡು ಹರಡ್ಕೊಂಡಿದೆ, ಅಗ್ಲ ಇದೆ. ಆಟ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಜನ ನಗಿನಗಳು ಆನೆಕಲ್ಗಳು ಕೇಳ್ತಾ ಇದ್ರು. ಇದು ಆನೆಕಲ್ಲಲ್ಲಿ ಬಂದಿರೋ ಗಂಡಿದು, 9.5 ಗಂಟೆ ಆಡಿರೋ ಗಂಡು. ನಗಿನಗಳಲ್ಲಿ ಬಂದಿರೋ ಹೆಣ್ಣು, 7 ಗಂಟೆ ಆಡಿರೋ ಹೆಣ್ಣಿದು. ಈ ಜೊತೆ ಸೇಲ್ಗಿದೆ.
ಪಟಗಳು ಈಸಿಯಾಗಿ 9-10 ಗಂಟೆ ಬಿಡ್ಕೊಂಬೋದು ಇದರಲ್ಲಿ. ಜೊತೆನೆ ಸೇಲ್ಗಿದೆ ಇದು, ತಾಮ್ರಲ್ಲಿ ಬಣ್ಣ ನೋಡ್ಬೋದು, ಗಟ್ಟಿ ತಾಮ್ರಲ್ಲು. ಗಂಡು ಎದೆ ಶೇಪ್ ನೋಡ್ಕೊಳ್ಳಿ, ಅಗ್ಲ ಎದೆ. ಗಂಡು ಬಂದು ಆನೆಕಲ್ಲಲ್ಲಿ ಬಂದಿರೋದು, ಹೆಣ್ಣು ಬಂದು ನಗಿನಗಳಲ್ಲಿ ಬಂದಿರೋದು. ಈ ಜೊತೆನೆ ಸೇಲ್ಗಿದೆ. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ಲು ಗಂಡು ತೋರಿಸ್ದೆ, ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ವೈಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ರೆಕ್ಕೆ ಒಡೆದಿದ್ದೀವಿ, ಲಾಲ್ ಕಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ, ಗಟ್ಟಿ ಲಾಲ್ ಕಟ್ ಇದು. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಹಿಂಗೆ ಮಾಡ್ತಾಯಿರತ್ತೆ. ಲೆಂತು ಚೆನ್ನಾಗಿದೆ, ಅಕ್ಕಿದು ಶೇಪು ಚೆನ್ನಾಗಿದೆ. ತಲೆ ಶೇಪ್ ನೋಡ್ಕೊಳ್ಳಿ, ಮೀಡಿಯಮ್ ಸೈಜ್ ಚೋಂಚು. ಬಾದಾಮಿ ಶೇಡ್ ಕಣ್ಣಿದು. ಪುತ್ಲಿ ಸುತ್ತಲೂ ನೋಡ್ಬೋದು, ಒಡಕ್ಲು ಕಪ್ ಶೇಡು ಎಲ್ಲ ಹರಡ್ಕೊಂಡಿದೆ. ಅಗ್ಲ ಇದೆ, ಔಟ್ರಿಂಗು ಡಾರ್ಕ್ ಆಗಿದೆ. ಪುತ್ಲಿನ ಅಬ್ಸರ್ವ್ ಮಾಡಿ, ಎಳೆದು ಎಳೆದು ಬಿಡ್ತಾರತ್ತೆ ಪುತ್ಲಿನ. ಅಗ್ಲ ಸಣ್ಣ ಮಾಡ್ತಾರತ್ತೆ. ಮೀಡಿಯಂ ಕೈ ಅಕ್ಕಿ, ಕಂಟ್ರೋಲ್ ಬಾಜಿ. ಪಲ್ಲಾನು ಅಷ್ಟೇ, ತುಂಬ ಚೆನ್ನಾಗಿ ಹೋಗುತ್ತೆ ಪಲ್ಲ. ಒಂದು 20-25 ನಿಮಿಷ ಪಲ್ಲ ಹೋಗುತ್ತೆ ಈ ಲೈನಲ್ಲಿ. ವೈಬ್ರೇಷನ್ ನೋಡ್ಬೋದು ಕಣ್ಣಲ್ಲಿ, ತುಂಬಾ ವೈಬ್ರೇಷನ್ ಮಾಡ್ತಾನೆ ಇರತ್ತೆ ಹಿಂಗೆ. ತುಂಬ ಒಳ್ಳೆ ಜೊತೆ ಇದು. ಫ್ರೆಂಡ್ಸ್, ಇವಾಗ ನಗಿನ ತಾಮ್ರಲ್ಲಿ ಹೆಣ್ಣು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ. ಇದು ಚಡಿಬಾಲ, ಗಟ್ಟಿ ಲಾಲ್ ಕಟ್ಟು, ವೈಬ್ರೇಷನ್ ಇದರಲ್ಲೂ ವೈಬ್ರೇಷನ್ ಇದೆ. ಕೆಂಪು ಬಂದ್ಬಿಟ್ಟು ತುಂಬ ಕೆಂಪಕ್ಕಿ ಇದು. ಮೀಡಿಯಂ ಸೈಜ್ ಅಕ್ಕಿ, ಗಂಡು ಇದಕ್ಕಿಂತ ಉದ್ದ ಇದೆ, ಹೆಣ್ಣು ಮೀಡಿಯಂ ಸೈಜ್ ಹೆಣ್ಣು. ಗಂಡದ್ದು ಬಂದು ಬಾದಾಮಿ ಶೇಡ್ ಕಣ್ಣು, ಹೆಣ್ಣದ್ದು ಬಂದ್ಬಿಟ್ಟು ಫುಲ್ಲು ವೈಟ್ ಐಸ್ ಥರ. ಇದಕ್ಕೆ ಇಲ್ಲಿ ಚೋಂಚ್ ಹತ್ರ ಮಾತ್ರ ಸ್ವಲ್ಪ ಬೆಂಡಿದೆ, ರಾಗಿ ಕಾಳೆಲ್ಲ ತಿನ್ನತ್ತೆ, ಏನು ಟೆನ್ಷನ್ ಇಲ್ಲ, ಅದೊಂದು ಸ್ವಲ್ಪ ಇದಿರೋದು ಅಷ್ಟೇ ಚೋಂಚು. ಲೈನ್ ಮಾಡ್ಕೊಳ್ಳೋಕ್ಕೆ, ಜಾತಿ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ ಇದು. ಗಂಡು ಹೆಣ್ಣು ಎರಡೂ ಕಣ್ಣು ಅಬ್ಸರ್ವ್ ಮಾಡಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಒಡಕ್ಲು ಎದ್ದು ಕಾಣುತ್ತೆ, ಅಗ್ಲ ಇದೆ. ಕಣ್ಣಲ್ಲಿ ಎರಡು ಕಣ್ಣಲ್ಲೂ ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಗಂಡು ಬಂದು ಬಾದಾಮಿ ಶೇಡ್ ಕಣ್ಣು, ಹೆಣ್ಣು ಬಂದು ವೈಟ್ ಐಸು. ಅನಾರಿ ಅನ್ನೋದು ತೀರಾ ಕಮ್ಮಿ, ಮತ್ತು ತುಂಬ ಲೈಟಾಗಿದೆ ಅನಾರಿ ಅನ್ನೋದು ಇದರಲ್ಲಿ. ಗಂಡು ಹೆಣ್ಣು ಎರಡಲ್ಲೂ ಬಾಜಿ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ರಾಕೆಟ್ ಬಾಜಿ ಅಂತ ಏನು ಹೇಳ್ತೀವಿ ಆ ಟೈಪು, ಒಡೆದು ಒಡೆದು ಹತ್ತ ತಡಿ ಮೇಲಾಗತ್ತೆ ಅಕ್ಕಿ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಚೆನ್ನಾಗಿದೆ. ಇರೋದಲ್ಲೇ ಟಾಪ್ ಕ್ಲಾಸ್ ಜೊತೆ ಇದು. ಈ ಜೊತೆ ಯಾರಿಗಾರು ಬೇಕು ಅಂದರೆ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ರೇಟ್ ಎಲ್ಲ ಫಿಕ್ಸೆಡು. ಫ್ರೆಂಡ್ಸ್, ಇದು ಟಾಪ್ ಕ್ಲಾಸು ಚೀನಿ ಜೊತೆ ಇದು. ಇದರಲ್ಲಿ ಪಟ್ಟಗಳು 8-9 ಗಂಟೆ ಗ್ಯಾರಂಟಿ ಬರುತ್ತೆ, ಮತ್ತು ಅಕ್ಕಿ ನೋಡಿದ್ರೇ ಗೊತ್ತಾಗ್ಬಿಡತ್ತೆ ತುಂಬಾ ಟಾಪ್ ಕ್ಲಾಸ್ ಅಕ್ಕಿ. ಹಳೆ ಶೋಕ್ದಾರ್ ಮನೆಯಿಂದ ತರಿಸಿದ್ದು ನಾವು. ಸ್ವಲ್ಪ ಗಾಬರಿ ಅಕ್ಕಿಗಳಿದು, ಈ ಗೂಡಲ್ಲಿ ಗುಮಾಯಿಸಲ್ಲ ಇದು, ಅದ್ರ ಗೂಡ್ಗೆ ಆ ಕಡೆನೂ ಗುಮಾಯಿಸೋದು. ಶೇಪ್ ನೋಡ್ಕೊಳ್ಳಿ ಅಕ್ಕಿದು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು, ಫುಲ್ಲು ಒಡಕ್ಲು ಕಣ್ಣು. ಇದ್ದು ಶೇಪ್ ನೋಡ್ಕೊಂಬಿಡಿ, ಗುಂಡು ತಲೆ, ಗಿಡ್ಡಿ ಚೊಂಚು, ಫುಲ್ ಒಡಕ್ಲು ಕಣ್ಣು ಇದಲ್ಲೂ. ಇದು ಕಣ್ಗಳು ನೋಡಿದ್ರೆ ನಿಮಗೆ ತುಂಬ ಲೈಕ್ ಆಗುತ್ತೆ, ಯಾಕಂದರೆ ತುಂಬ ಹಳೆ ಲೈನಲ್ಲಿ ಬಂದಿರೋದು, ಟಾಪ್ ಕ್ಲಾಸ್ ಚೀನಿ ಜೊತೆ ಇದು. 8 ಗಂಟೆ ಮೇಲೆ ಅಂತೂ ಪಟ್ಟಗಳು ಈಸಿಯಾಗಿ ಬಿಡ್ಕೊಬೋದು ಫ್ರೆಂಡ್ಸ್. ಇದರಲ್ಲಿ ಈ ಜೊತೆ ಸೇಲ್ಗಿದೆ. ಮತ್ತು ನಾನು ಏನೇನು ರೇಟ್ ಹಾಕ್ತೀನಿ ಅವೆಲ್ಲ ಫಿಕ್ಸೆಡು, ಹೆಚ್ಚು ಕಮ್ಮಿ ಕೇಳೋಕ್ಕೆ ಹೋಗ್ಬೇಡಿ, ಅದು ಕೊಡೋದು ಇಲ್ಲ. ನಾನು ಹಾಕೋ ರೇಟೆಲ್ಲ ಫಿಕ್ಸೆಡ್ ಇರುತ್ತೆ. ಅಕ್ಕಿಗಳು ನೀವೇ ನೋಡಿ ನಿಮಗೆ ಅರ್ಥ ಆಗತ್ತೆ, ಎಲ್ಲ ಟಾಪ್ ಟಾಪ್ ಅಕ್ಕಿಗಳೇ ಕೊಡ್ತಾರದು. ಅಕ್ಕಿಗಳು ಶೋಕಿ ಮಾಡೋರಿಗೆ ಈಸಿ ಆಗಲಿ, ಸುಮ್ಮನೆ ಒಂದು ಗಂಡಿದ್ರೆ ಒಂದು ಹೆಣ್ಣಿರಲ್ಲ, ಹೆಣ್ಣಿದ್ರೆ ಗಂಡಿರಲ್ಲ, ಹಂಗಾಗತ್ತೆ ತುಂಬ ಜನಕ್ಕೆ. ಜೊತೆ ಜೊತೆನೆ ಬಂದ ಜೊತೆಗಳು ಕೊಡ್ತಾ ಇರೋದು.
ಎಲ್ಲ ಮೇನ್ ಮೇನ್ ಜೊತೆಗಳಲ್ದಂಗೆ ಆಗ್ತಾ ಇರೋದು. ಶೇಪ್ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ ಶೇಪ್ ಇದ್ದದ್ದು. ಇದ್ದು ಅಷ್ಟೇ ಒಳ್ಳೆ ಶೇಪಲ್ಲಿದೆ ಅಕ್ಕಿ. ಇದ್ರಲ್ಲಿ ಪಟ್ಟಾಗಳು ನಿಮಗೆ ವರ್ಷ ಲಾಂಗ್ ಟೈಮ್ ಬಿಡ್ಕೊಬೋದು. ಫ್ರೆಂಡ್ಸ್, ಇವಾಗ ನಾನೇನು ಚೀನಿ ಗಂಟು ತೋರಿಸ್ದೆ, ಚಡಿ ಬಲ ರೆಕ್ಕೆ ಎಲ್ಲ ಹೊಡೆದಿದ್ದೀವಿ. ತಿರಿಗಳು ನೋಡ್ಕೊಳ್ಳಿ, ಶಾರ್ಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ. ಹಿಂಗೆ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾನೆ ಇರುತ್ತೆ. ಇರೋದಲ್ಲೇ ದಿ ಬೆಸ್ಟ್ ಲೈನ್ ಫ್ರೆಂಡ್ಸ್. ಇದು ಮೀಡಿಯಂ ಲೆಂತ್ ಅಕ್ಕಿ, ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು. ಕಣ್ಣು ಬಂದ್ಬಿಟ್ಟು ತುಂಬ ಹಳೆ ಕಣ್ಣಲ್ಲಿ ಹೆಂಗೆ ಬರುತ್ತೆ ಹಂಗೆ ಇದೆ, ಫುಲ್ಲು ಒಡಕ್ಲು ಕಣ್ಣು. ಪುತ್ಲಿ ಸುತ್ತಲೂ ಔಟ್ರ್ ಬ್ಲ್ಯಾಕ್ ರಿಂಗ್ ಏನಿದೆ, ಫುಲ್ ಪುತ್ಲಿ ಸುತ್ತಲೂ ಇದೆ, ಅಗ್ಲ ಇದೆ. ಕಣ್ಣಲ್ಲಿ ಕಪ್ಪು ಚುಕ್ಕೆ ಒಡಕ್ಲು ಫುಲ್ಲು ಹರಡ್ಕೊಂಡಿದೆ. ಔಟ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಇದು ಹಳೆ ಲೈನಲ್ಲಿ ಬಂದಿರೋ ಅಕ್ಕಿ, ಮತ್ತು ತುಂಬ ಹೆಸರು ಮಾಡಿರೋ ಶೋಕ್ದಾರ್, ಹಳೆ ಶೋಕ್ದಾರ್ ಅವರು ಮನೆಯಿಂದ ತರಿಸಿರೋದು. ಟಾಪ್ ಗಂಡಿದು, ಟಾಪ್ ಹೆಣ್ಣು, ಜೊತೆ ತುಂಬ ಚೆನ್ನಾಗಿದೆ ಇದು. ಫ್ರೆಂಡ್ಸ್, ಇದು ಚೀನಿ ಹೆಣ್ಣು, ಚಡಿ ಬಲ. ಇದಲ್ಲೂ ನೋಡಿ, ಶಾರ್ಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್. ಇದಲ್ಲೂ ಅಷ್ಟೇ ವೈಬ್ರೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ನೋಡ್ಬೋದು ವೈಬ್ರೇಷನ್ನು, ಹಿಂಗೆ ವೈಬ್ರೇಷನ್ ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ಚೆನ್ನಾಗಿದೆ. ಇದು ಸ್ವಲ್ಪ ಮೀಡಿಯಂಕ್ಕಿಂತ ಕಮ್ಮಿ ಲೆಂತ್ ಇದು, ಗಂಡು ಮೀಡಿಯಂಕ್ಕಿಂತ ಸ್ವಲ್ಪ ಉದ್ದ ಲೆಂತು. ಇದು ನೋಡ್ಬೋದು ಗುಂಡು ತಲೆ, ಗಿಡ್ಡಿ ಚೊಂಚಿದು. ಗಂಡಕ್ಕಿಂತ ಹೆಣ್ಣದ ಕಣ್ಣು ನೋಡಿ, ಟಾಪ್ ಕ್ಲಾಸ್ ಕಣ್ಣು. ಫ್ರೆಂಡ್ಸ್, ನಿಮ್ಗೆ ಇದು ಲೈಕ್ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಇರೋದಲ್ಲೇ ದಿ ಬೆಸ್ಟ್ ಟಾಪ್ ಪೇರ್ಸ್ಗಳು ಆಗ್ತಾಯಿದ್ದೆ ನಾನು ಇವತ್ತು. ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಆದರೆ ಅಕ್ಕಿ ಹಂಗೆ ರೇಟಿಗೆ ತಕ್ಕನಾಗ ಅಕ್ಕಿ ಇದೆ. ಪುತ್ಲಿ ಸುತ್ತಲೂ ನೋಡ್ಬೋದು ಕಪ್ಪು ಕಾರ್ಬನ್ ಶೇಡ್ ಏನಿದೆ, ಫುಲ್ ಅಗ್ಲ ಇದೆ. ಪುತ್ಲಿನೂ ಅಗ್ಲ ಪುತ್ಲಿ, ವೈಬ್ರೇಷನ್ ನೋಡ್ತಾ ಇರಿ, ಹಿಂಗೆ ವೈಬ್ರೇಷನ್ ಮಾಡ್ತಾನೆ ಇರತ್ತೆ ಅಕ್ಕಿ. ಕಣ್ಣಲ್ಲಿ ಫುಲ್ ಕಪ್ಪು ಒಡಕ್ಲು ಏನು ಸ್ಟಾರ್ಟ್ ಆಗಿದೆ, ಅದಿನ್ನ ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಆಗತ್ತೆ. ಇರೋದಲ್ಲೇ ದಿ ಬೆಸ್ಟ್ ಟಾಪ್ ಕಣ್ಣಿದು. ಫ್ರೆಂಡ್ಸ್, ತುಂಬ ಜನ ತಾಮ್ರಾಲಲ್ಲಿ ಕೊಡಿ, ತಾಮ್ರಾಲಲ್ಲಿ ಕೊಡಿ ಅಂದರು. ಇದು ಟಾಪ್ ಜೊತೆ ತಾಮ್ರಾಲಿದು. ಇದ್ರಲ್ಲಿ ಪಟ್ಟಾಗಳು 8-9 ಗಂಟೆ ಮಿನಿಮಮ್ ಆರತ್ತೆ. ತುಂಬ ಚೆನ್ನಾಗಿರೋ ಜೊತೆಯಲ್ಲಿ ಮಾಡಿಸಿರೋದಿದು. ದೊಡ್ಡ ಅಕ್ಕಿಗಳಿವು ಪಟ್ಟಾಗಳಿದಲ್ಲಿ, ತುಂಬ ಕಡೆ ಕೊಟ್ಟಿದ್ದೀನಿ, ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಿದೆ. ಈ ಜೊತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಗಂಡಿನ ಶೇಪ್ ನೋಡ್ಕೊಳ್ಳಿ, ಎರಡೂ ಹಳೆ ಕಣ್ಣು ಒಡಕ್ಲು ಕಣ್ಗಳಲ್ಲಿ ಬಂದಿರೋದು, ಗಂಡು ಹೆಣ್ಣು ಎರಡೂ ಒಡಕ್ಲು ಕಣ್ಣಲ್ಲಿ ಬಂದಿರೋದು. ಈ ಜೊತೆ ತುಂಬ ಲೈಕ್ ಆಗುತ್ತೆ ನಿಮಗೆ ಫ್ರೆಂಡ್ಸ್. ಮತ್ತು ನಿಮಗೆ ಯಾವುದ್ರ ಜೊತೆ ಇಷ್ಟ ಆಯ್ತು ಇವತ್ತಿನ ವಿಡಿಯೋಲಿ ಅಂತ ಕಮೆಂಟಲ್ಲಿ ಒಂದು ಮೆನ್ಷನ್ ಮಾಡಿಬಿಡಿ, ಯಾವ ಜೊತೆ ನಿಮಗೆ ತುಂಬ ಇಷ್ಟ ಆಯಿತು ಅಂತ. ನಮಗೂ ಖುಷಿ ಆಗುತ್ತೆ ವಿಡಿಯೋ ಹಾಕಿರೋದಕ್ಕೆ. ಮತ್ತು ರೇಟ್ ಏನು ಹಾಕಿರ್ತೀವಿ ಅವೆಲ್ಲ ಫಿಕ್ಸೆಡ್ ರೇಟ್ ಫ್ರೆಂಡ್ಸ್, ಯಾರು ಕಮ್ಮಿ ಕೇಳಬೇಡಿ, ಎಲ್ಲ ಫಿಕ್ಸೆಡ್ ರೇಟು. ಇರೋದಲ್ಲೇ ಬೆಸ್ಟ್ ಬೆಸ್ಟ್ ಪೇರ್ ಕೊಡ್ತಾಯಿದ್ದೀನಿ ನಾನು. ನೀವು ವಿಡಿಯೋ ನೋಡಿ ನಿಮಗೆ ವಿಡಿಯೋಲ್ಲೇ ಅರ್ಥ ಆಗ್ಬಿಡುತ್ತೆ ಅಕ್ಕಿಗಳು ಹೆಂಗಿದೆ ಅಂತ. ಫ್ರೆಂಡ್ಸ್, ಇವಾಗೇನು ತಾಮ್ರಲ್ಲಿ ಗಂಟು ತೋರಿಸ್ದೆ, ಚಡಿ ಬಾಲ. ಫ್ರೆಂಡ್ಸ್, ಎಲ್ಲರೂ ಟಾಪ್ ಟಾಪ್ ಅಕ್ಕಿ ಕೇಳ್ತೀರಾ, ಆದರೆ ಬೆಲೆನೂ ಹಂಗೆ ಇರುತ್ತೆ ಟಾಪ್ ಟಾಪ್ ಅಕ್ಕಿದು. ಇವತ್ತು ಆಗ್ತಾ ಇರೋದೆಲ್ಲ ಸೂಪರ್ ಟಾಪ್ ಅಕ್ಕಿಗಳು. ಇವಾಗೇನು ತಾಮ್ರಲ್ಲಿ ತೋರಿಸ್ದೆ ಗಂಡಿದು, ಬಾಲ ಪ್ಯಾಟರ್ನ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತಿರಿಗಳು ನೋಡ್ಕೊಳ್ಳಿ, ಶಾರ್ಪಾಗಿದೆ, ಉದ್ದ ಇದೆ, ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ ಇದರಲ್ಲಿ. ಗಟ್ಟಿ ಬಣ್ಣ ಇದು ಕೆಂಪು. ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು. ಅಕ್ಕಿನೂ ಅಷ್ಟೇ ಮೀಡಿಯಂ ಸೈಜ್ ಅಕ್ಕಿ ಇದು, ಜಾಸ್ತಿ ಉದ್ದ ಅಕ್ಕಿ ಇಲ್ಲ, ಮೀಡಿಯಂ ಸೈಜ್ ಅಕ್ಕಿ ಇದು. ಇದರಲ್ಲೂ ಕಣ್ಣಲ್ಲಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಕಣ್ಣಿದಲ್ಲಿ. ಪುತ್ಲಿ ಸುತ್ತಲೂ ನೋಡಿ, ಕಪ್ಪು ಕಾರ್ಬನ್ ಶೇಡ್ ಏನಿದೆ, ಅಗ್ಲ ಇದೆ. ಮತ್ತು ಪಟ್ಟಗಳು ಮೀಡಿಯಮ್ ಆಗಿರುತ್ತೆ, ಸರ್ಕಣಿ ಬಾಜಿ ಜಾಸ್ತಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು 35-40 ಇದರಲ್ಲಿ ಪಲ್ಲ ಹೋಗುತ್ತೆ. ಈ ಕಣ್ಣು ನೋಡ್ಬೋದು ಬಾದಾಮಿ ಶೇಡ್ ಕಣ್ಣಿದು, ಅಗ್ಲ ಪುತ್ಲಿ, ಅಗ್ಲ ಪುತ್ಲಿ ಇದ್ದಷ್ಟು
ಒಳ್ಳೆಯದೇ ಅಕ್ಕಿಗಳು ಜಾಸ್ತಿ ಮೇಲೆ ಆಡೋಲ್ಲ, ಮೀಡಿಯಂ ಕೈ ಆಡೋ ಅಕ್ಕಿಗಳು. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ಮಾಡ್ತಾರತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಕೊಳ್ಳಿ, ಡಾರ್ಕ್ ಆಗಿದೆ, ಕಣ್ಣು ಪೂರ್ತಿ ಫುಲ್ ಇದೆ. ಫ್ರೆಂಡ್ಸ್, ಇದು ತಾಮ್ರಾಲ್ ಹೆಣ್ಣು. ತಿರಿ ಶೇಪ್ ನೋಡ್ಕೊಳ್ಳಿ, ಶಾರ್ಪ್ ಉದ್ದ ತಿರಿ, ಬಣ್ಣನೂ ಚೆನ್ನಾಗಿದೆ. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ಆಗಿದೆ. ಈ ಹಕ್ಕಿನ ಮೀಡಿಯಂ ಲೆಂತು, ಜಾಸ್ತಿ ಉದ್ದ ಇಲ್ಲ, ಮೀಡಿಯಂ ಲೆಂತು. ಬಾದಾಮಿ ಶೇಡ್ ಕಣ್ಣು ಇದು. ಫ್ರೆಂಡ್ಸ್ ನೋಡ್ಬೋದು, ಇದು ಬಾದಾಮಿ ಶೇಡ್ ಕಣ್ಣಿದು. ಇದು ಅಗ್ಲ ಪುತ್ಲಿ, ಪುತ್ಲಿ ಸುತ್ತಲೂ ಕಪ್ಪು ಶೇಡ್ ಏನಿದೆ ಫುಲ್ ಸುತ್ತಲೂ ಇದೆ. ಅನಾರಿ ಅನ್ನೋದು ತೀರಾ ಕಮ್ಮಿ ಇದೆ, ತುಂಬ ಲೈಟಾಗಿದೆ. ಅದು ನೀವು ಡೈರೆಕ್ಟಾಗಿ ನೋಡಿದ್ರೆ ಅನಾರಿ ಅನ್ನೋದು ನಿಮಗೆ ಗೊತ್ತೇ ಆಗಲ್ಲ, ಅಷ್ಟು ಕಮ್ಮಿ ಇದೆ ಇದರಲ್ಲಿ. ಔಟ್ರಿಂಗು ಡಾರ್ಕ್ ಆಗಿದೆ, ಬ್ಲ್ಯಾಕ್ ಆಗಿದೆ. ವೈಬ್ರೇಷನ್ ನೋಡ್ಬೋದು, ಚೆನ್ನಾಗಿ ಮಾಡುತ್ತೆ. ಕಣ್ಣು ನೋಡ್ಕೊಳ್ಳಿ, ತುಂಬ ಒಳ್ಳೆ ಅಕ್ಕಿಗಳು ಆಗ್ತಿರೋದು. ಮತ್ತು ಬೆಲೆನೂ ಹಂಗೆ ಇರುತ್ತೆ ಫ್ರೆಂಡ್ಸ್, ಕಮ್ಮಿಗಂತೂ ಯಾವುದೂ ಸಿಗಲ್ಲ ಇವತ್ತು ಆಗ್ತಿರೋದು. ಮೇನ್ ಜೊತೆಗಳು ಕೊಡ್ತಾ ಇದ್ದೀನಿ, ರೇಟು ತಕ್ಕಂಗೆ ಇರುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವೀಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವೀಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.